ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಎಲ್ಲರಿಗೂ. ಇದು ಸಂಕಿರಣ, ನಾನ್ ಸಂಧ್ಯಾ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಶಿರ್ಸಿಗೆ. ಶಿರ್ಸಿಗೆ ಹೋಗ್ಬೇಕಂತ ಆಕ್ಚುಲಿ ಮಾರ್ಚ್ ನಲ್ಲಿ ಪ್ಲಾನ್ ಮಾಡಿದ್ದಿದ್ ನಾವು, ಬಟ್ ಲಾಕ್ ಡೌನ್ ಇಂದಾಗಿ ಅದು ತುಂಬಾ ಮುಂದೆ ಬಂತು. ಸೊ ಇವಾಗ ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ನಾವು ಶಿರ್ಸಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ನ ಶುರು ಮಾಡೋಣಂತೆ. ನಾವು ಹೊರಟಾಗ ಬೆಳಗ್ಗೆ ಆಲ್ಮೋಸ್ಟ್ 8:00 ಆಗಿತ್ತು ನಾವು ಮನೆ ಬಿಟ್ಟಾಗ. ಸೊ ಬೆಳಗ್ಗೆ ತುಂಬ ಚೆನ್ನಾಗಿತ್ತು, ಅಷ್ಟೊಂದು ಏನೋ ಮಳೆನೂ ಇರಲಿಲ್ಲ, ಮೋಡನೂ ಇರಲಿಲ್ಲ. ಹಾಗೆಯೇ ಆನ್ ದಿ ವೇ ಒಂದು ಸೊ ಅಲ್ಲೇ ಒಂದು ಸಣ್ಣದಾಗಿರುವಂಥ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿ ಫಸ್ಟ್ ನಾವು ಹೋಗಿದ್ದು ಮಾರಿಕಾಂಬಾ ದೇವಸ್ಥಾನಕ್ಕೆ. ಸೊ ಇಲ್ಲಿ ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ತುಂಬ ಫೇಮಸ್. ಸೊ ಮಾರಿಕಾಂಬಾ ದೇವಸ್ಥಾನಕ್ಕೆ ನಾವು ಆಲ್ಮೋಸ್ಟ್ ಒಂದು 11:30 ರೀಚ್ ಆದ್ವಿ. ಇದು ಮಾರಿಕಾಂಬಾ ದೇವಸ್ಥಾನದ ಗರ್ಭಗುಡಿ. ಸೊ ಒಳಗಡೆ ಅಲೋಡ್ ಇರಲಿಲ್ಲ ಕ್ಯಾಮ್ರಾ, ಸೊ ಅದಕ್ಕೋಸ್ಕರ ನಾನು ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ಇದು ಅಲ್ಲೇ ಇದ್ದಿದ್ದಂಥ ಕೋಣ, ದೇವಸ್ಥಾನದ ಕೋಣ. ಇದು ಆಚೆಗಡೆ ಇರುವಂಥ ಪ್ಲೇಸು. ಸೊ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು 2-3 ದೇವಸ್ಥಾನ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ. ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಮಂಜುಗಣಿ ಅಂತ ಒಂದು ಪ್ಲೇಸ್ಗೆ. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಗಾರ್ಡ್ ಸೆಕ್ಷನ್ ಇದೆ. ಸೊ ನೀವು ಹೋಗಬೇಕಾದ್ರೆ ಅಲ್ಲಿ ಮಂಜುಗುಣಿ ಅನ್ನೋ ಪ್ಲೇಸಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನ. ಸೊ ದೇವರು ಇದರಲ್ಲಿ ತುಂಬ ಚೆನ್ನಾಗಿದೆ, ವೆಂಕಟೇಶ್ವರ ದೇವರು. ಅಲ್ಲಿ ಗರ್ಭಗುಡಿ ಒಳಗಡೆ ನಾವು ಪೂಜೆ ಕರೆಕ್ಟಾಗಿ ನಾವು ಹೋದ್ವಿ. ಇದು ಹಳೆ ದೇವಸ್ಥಾನನೇ. ಸೊ ಇದು ಮೂರ್ತಿ ಚಿಕ್ಕದಾದ್ರೂ ಕೂಡ ನೋಡೋಕೆ ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿದೆ ದೇವರು. ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಪ್ಲಾನ್ ಇದ್ದಿದ್ದು ಯಾಣಾಗ ಹೋಗ್ಬೇಕಂತ, ಬಟ್ ಅಲ್ಲಿ ನಾವು ಯಾಣಾಗ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ನಾವು ವಿಚಾರಿಸಿದಾಗ ರೋಡ್ ಏನೋ ರಿಪೇರ್ ನಡೀತಾ ಇದೆ, ಅಷ್ಟು ಚೆನ್ನಾಗಿಲ್ಲ ರೋಡ್ ಅಂತಂದ್ರು. ಸೊ ಹಾಗಾಗಿ ರಿಸ್ಕ್ ಯಾಕೆ ಅಂತ ನಾವು ಯಾಣಾಗ ಹೋಗ್ಲಿಲ್ಲ. ಅದ್ರ ಬದಲು ನಾವು ಗೋಕರ್ಣಗೆ ಹೋಗಿದ್ವಿ. ಇದು ಗೋಕರ್ಣ ಬೀಚು, ತುಂಬ ಚೆನ್ನಾಗಿದೆ. ಸೊ ಒಂದ್ಸತಿ ಏನಾದರೂ ಗೋಕರ್ಣಗೆ ಹೋಗಿ ಅಂತ ನಾನು ಹೇಳ್ತೀನಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಹೋಗಿರೋರಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ಗೋಕರ್ಣದಲ್ಲಿ ಶಾಪಿಂಗ್ ಕೂಡ ಆಪ್ಷನ್ಸ್ ಇದೆ, ಜ್ಯುವೆಲ್ಲರೀಸು, ಬ್ಯಾಗ್ ಈ ರೀತಿ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ 100, 150, 250, 350 ವರೆಗೂ ಇದೆ. ಯಾವ್ದು ಚೆನ್ನಾಗೈತೆ, ಯಾವ್ದು ಚೆನ್ನಾಗಿದೆ? ಯಾವ್ದು ಕೊಡಿಸ್ತಪ್ಪ ನಿಂಗೆ? ಸಿಲ್ವರ್ ಜ್ಯುವೆಲ್ರೀಸ್ ಕೂಡ ಇತ್ತು, 30 ರುಪೀಸ್, 80 ರುಪೀಸ್, 50 ರುಪೀಸ್ ಈ ಥರ. ಇಯರಿಂಗ್ಸು, ಚೋಕರ್ಸು, ನೆಕ್ಲೆಸ್ ಎಲ್ಲ. ಹಾಗೆಯೇ ಮಸಾಲ ಸಾಮಾನುಗಳು ಕೂಡ ಅಲ್ಲಿ ಸಿಕ್ತಾ ಇದೆ.
ನಮಗೆ ಗೋಕರ್ಣಕ್ಕೆ ಹೋಗೋಕ್ಕೆ ಏನು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾವೇನು ಬಟ್ಟೆಯನ್ನು ತೊಗೊಂಡು ಹೋಗಿರಲಿಲ್ಲ. ಸೊ ಜಾಸ್ತಿನೂ ನೀರಲ್ಲಿ ಆಟ ಆಡೋಕ್ಕಾಗಲಿಲ್ಲ ಅಂದರೂ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ತಿಳಿಸಿ ಅಂತ ಹೇಳ್ತಾ ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ.